श्रीगुरुभ्यो नमः परमगुरुभ्यो नमः हरिः ओम् सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुकाभिधः गुरुश्च मध्वनामा मे वरदोऽस्तु निरन्तरं वाणी ते करवाण्यं वचरणो हृदि सर्वदा मद्वाक्यसरणीर्भूयात् श्रीमदाचार्यभावगा समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरु श्रीपादपङ्कजे। ಅತ್ಯಂತ ಪವಿತ್ರವಾಗಿರುವಂತಹ ಮಾಸಗಳಲ್ಲೇ ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಾರ್ಗಶೀರ್ಷ ಮಾಸ ಭಗವಂತ ತನ್ನ ವಿಭೂತಿ ರೂಪಗಳನ್ನು ಹೇಳಬೇಕಾದರೆ ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸದಲ್ಲಿ ನನ್ನ ವಿಶೇಷ ವಿಭೂತಿ ರೂಪ ಇದೆ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದನ್ನು ನಾವು ಕಾಣ್ತಾ ಇದ್ದೇವೆ। ಹಾಗಾದರೆ ಈ ಮಾರ್ಗಶೀರ್ಷ ಮಾಸ ಮಹಾತ್ಮೆಯನ್ನ ಸ್ಕಾಂದ ಪುರಾಣ ನಮಗೆ ವಿಸ್ತಾರವಾಗಿ ತಿಳಿಸಿ ಹೇಳ್ತಾ ಇದೆ। ಸೂತಾಚಾರ್ಯರು ಶೌನಕಾದಿಗಳಿಗೆ ವಿಸ್ತಾರವಾಗಿ ತಿಳಿಸಿ ಹೇಳ್ತಾ ಇದ್ದಾರೆ। ಮೊದಲನೆಯದಾಗಿ ಪ್ರಾರಂಭದಲ್ಲಿ ಹೇಳ್ತಾರೆ, ದೇವಕಿ ನಂದನಂ ಕೃಷ್ಣಂ ಜಗರಾನಂದ ಕಾರಕಂ ಭುಕ್ತಿ ಮುಕ್ತಿ ಪ್ರದಂ ದೇವಂ ಮಾಧವಂ ಭಕ್ತವತ್ಸಲಂ। ಸೂತಾಚಾರ್ಯರು ಕಥೆಯನ್ನ ವಿಸ್ತಾರವಾಗಿ ತಿಳಿಸಿ ಹೇಳ್ತಾರೆ। ಹಿಂದೆ ಶ್ವೇತದ್ವೀಪದಲ್ಲಿ ಅಂದ್ರೆ ವೈಕುಂಠವಾಸಿಯಾಗಿರುವಂತಹ ಭಗವಂತ ಅವನನ್ನ ಚತುರ್ಮುಖ ಬ್ರಹ್ಮದೇವರು ಪ್ರಶ್ನೆಯನ್ನ ಮಾಡಿದ್ದಾರೆ। ಬ್ರಹ್ಮೋವಾಚ ಬ್ರಹ್ಮದೇವರು ಪ್ರಶ್ನೆಯನ್ನ ಮಾಡ್ತಾರೆ, ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ನಾವು ಕೇಳಿದ್ದೇವೆ ನಿನ್ನ ಬಾಯಿಯಿಂದ, ಹಾಗಾದ್ರೆ ಮಾರ್ಗಶೀರ್ಷ ಮಾಸ ನಿನಗೆ ಇಷ್ಟೊಂದು ಪ್ರೀತಿಕರವಾಗಲಿಕ್ಕೆ ಕಾರಣ ಏನು? ತಸ್ಯ ಮಾಸಸ್ಯ ಮಾಹಾತ್ಮ್ಯಂ ಜ್ಞಾತುಮಿಚ್ಛಾಮಿ ತತ್ವತಃ, ನಿನ್ನ ಬಾಯಿಂದ ನಾನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನಿ ಭಗವಂತ, ವಿಸ್ತಾರವಾಗಿ ಹೇಳು। ಕೋ ದೇವಸ್ತಸ್ಯ ಕಿಂ ದಾನಂ ಕಥಂ ಸ್ನಾನಂ ವಿಧೀಯತೆ, ಯಾರನ್ನ ಪೂಜೆ ಮಾಡಬೇಕು ಮಾರ್ಗಶೀರ್ಷ ಮಾಸದಲ್ಲಿ, ಯಾವ ದಾನವನ್ನ ಕೊಡಬೇಕು, ಸ್ನಾನದ ವಿಧಿವಿಧಾನ ಏನು, ವಿಸ್ತಾರವಾಗಿ ಪೂಜೆಯನ್ನು ಮಾಡೋ ವಿಧಾನ ಹೇಗೆ, ಧ್ಯಾನ ಮಾಡುವಂತಹ ಮಂತ್ರ ಯಾವುದು, ಯತ್ಕ್ರಿಯತೆ ಕರ್ಮ ಯಾವ್ಯಾವ ಕರ್ಮಗಳನ್ನ ಮಾಡಬೇಕು, ತತ್ಸರ್ವಂ ಬ್ರೂಹಿಮೇ ಅಚ್ಯುತ, ಎಲ್ಲ ವಿಸ್ತಾರವಾಗಿ ಹೇಳಬೇಕಪ್ಪ ಅಂತ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದಾರೆ। ಭಗವಂತ ಬ್ರಹ್ಮದೇವರ ಮೇಲೆ ಬಹಳ ಪ್ರೀತಿ, ಭಗವಂತನಿಗೆ ಬ್ರಹ್ಮದೇವರ ಮೇಲೆ ಬಹಳ ಪ್ರೀತಿ, ಹಾಗಾಗಿ ಆ ಬ್ರಹ್ಮದೇವರಿಗೆ ಎಲ್ಲ ವಿಸ್ತಾರವಾಗಿ ತಿಳಿಸಿ ಹೇಳ್ತಾ ಇದ್ದಾನೆ। ಸಾಧು ಪೃಷ್ಟಂ ಮಹಾಭಾಗ ಸರ್ವಲೋಕೋಪಕಾರಿಣ, ಬ್ರಹ್ಮದೇವರಿಗೆ ವಿಶೇಷವಾದ ಜ್ಞಾನ ಇದೆ, ಜೀವೋತ್ತಮರಾಗಿರುವಂತಹವರು ಬ್ರಹ್ಮದೇವರು, ನಮ್ಮೆಲ್ಲರ ಸಲುವಾಗಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ, ಅದು ಭಗವಂತನಿಗೂ ತಿಳಿದಿರುವಂತಹ ವಿಷಯ, ಹಾಗಾಗಿ ಬ್ರಹ್ಮದೇವರ ಮುಖಾಂತರವಾಗಿ ಜಗತ್ತಿಗೆ ಮಾರ್ಗಶೀರ್ಷ ಮಾಸ ಮಹಾತ್ಮೆಯನ್ನ ಸ್ಕಾಂದ ಪುರಾಣದಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ। ಒಂದೇ ಮಾತು ಹೇಳ್ತಾನೆ ಭಗವಂತ, ಮೊದಲನೇದಾಗಿ ಎಲ್ಲ ಯಜ್ಞಗಳನ್ನ ಮಾಡಿದ್ರೆ ಏನ್ ಫಲ ಬರಬೇಕು, ಎಲ್ಲಾ ತೀರ್ಥಗಳಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಏನ್ ಫಲ ಬರಬೇಕು, ಆ ಫಲ ಮಾರ್ಗಶೀರ್ಷ ಮಾಸದ ಆಚರಣೆಯಿಂದ ಬರ್ತಾ ಇದೆ। ಸರ್ವಯಜ್ಞೇಶು ಯತ್ ಪುಣ್ಯಂ ಸರ್ವತೀರ್ಥೇಶು ಯತ್ ಫಲಂ ತತ್ಫಲಂ ಸಮಮಾಪ್ನೋತಿ, ಮಾರ್ಗಶೀರ್ಷ ಮಾಸದ ಆಚರಣೆಯಿಂದ ಬರ್ತಾ ಇದೆ ಬಾ। ಇನ್ನು ತುಲಾ ಪುರುಷ ದಾನಾದ್ಯಾಹ ಅಂತ ಹೇಳ್ತಾರೆ, ತುಲಾ ಪುರುಷ ದಾನವನ್ನ ಕೊಡೋದ್ರಿಂದ ಎಷ್ಟು ಫಲ ಬರಬೇಕೋ ಆ ಫಲ, ತತ್ಫಲಂ ಪ್ರಾಪ್ಯತೆ ಪುತ್ರ ಮಾಹಾತ್ಮ್ಯ ಶ್ರವಣಾತ್ ಕಿಲ, ಹೇ ಮಗನೇ ಹೇ ವತ್ಸ, ಬ್ರಹ್ಮದೇವರಿಗೆ ಹೇಳುವಂತಹ ಮಾತು ಭಗವಂತ, ಈ ಶ್ರವಣವನ್ನ ಮಾಡೋದ್ರಿಂದ ಭಗವಂತನ ಕಥೆಯನ್ನ ಶ್ರವಣ ಮಾಡೋದ್ರಿಂದ ಬರ್ತಾ ಇದೆ ಬಾ। ಇನ್ನೂ ಒಂದು ಮಾತು ಹೇಳ್ತಾನೆ ಭಗವಂತ, ಯಜ್ಞವನ್ನ ಮಾಡಿದರೆ, ಅಧ್ಯಯನ ಮಾಡಿದರೆ, ದಾನ ಮಾಡಿದರೆ, ಸರ್ವ ತೀರ್ಥಗಳಲ್ಲಿ ಸ್ನಾನ ಅವಗಾಹನ ಸ್ನಾನ ಮಾಡಿದರೆ ಏನೇನು ಫಲ ಬರಬೇಕೋ ಆ ಫಲ ಈ ಮಾರ್ಗಶೀರ್ಷ ಮಾಸದ ಆಚರಣೆಯಿಂದ ಬರ್ತಾ ಇದೆ ಬಾ। ಸ್ನಾನೇನ ದಾನೇನ ಚ ಪೂಜನೇನ ನ ಧ್ಯಾನೇನ ಮೌನೇನ ಜಪಾದಿಭಿಶ್ಚ, ಭಗವಂತ ಹೇಳ್ತಾನೆ, ಸ್ನಾನದಿಂದಾಗ್ಲಿ, ದಾನದಿಂದಾಗ್ಲಿ, ಪೂಜೆಯಿಂದಾಗ್ಲಿ, ಧ್ಯಾನದಿಂದಾಗ್ಲಿ, ಮೌನದಿಂದಾಗಲಿ, ಜಪದಿಂದಾಗಲಿ ನಾನು ವಶ ಆಗೋದಿಲ್ಲ, ಆದರೆ ನಾನು ವಶ ಆಗೋದು ಎದರಿಂದ,
ಮಾರ್ಗಶೀರ್ಷ ಮಾಸದ ಪೂಜೆಯಿಂದ. ಮಾರ್ಗಶೀರ್ಷ ಮಾಸದಲ್ಲಿ ಯಾರು ಪೂಜೆಯನ್ನು ಮಾಡ್ತಾರೋ, ವರ್ಷೋ ಅಥವಾ ಮಾರ್ಗಶೀರ್ಷೇ ಚ ಮಾಸೀ ತಥಾ ಚ ಅನ್ಯ ಶುಚೋ ಗುಷ್ಯ ಭುಕ್ತಂ ಅಂತ ಹೇಳ್ತಾನೆ ಭಗವಂತ. ಅಷ್ಟು ಶ್ರೇಷ್ಠವಾಗಿರುವಂತದ್ದು ಮಾರ್ಗಶೀರ್ಷ ಮಾಸದಲ್ಲಿ ಯಾರು ಈ ಮಾರ್ಗಶೀರ್ಷ ಮಾಸದ ಆಚರಣೆಯನ್ನು ಮಾಡ್ತಾರೋ, ಎಷ್ಟೇ ಪಾಪಗಳನ್ನು ಮಾಡಿರಲಿ ಅವೆಲ್ಲ ಪರಿಹಾರ ಆಗಿ ಹೋಗ್ತದೆ. ಎಷ್ಟರ ಮಟ್ಟಿಗೆ ಅಂತ ಭಗವಂತ ಹೇಳ್ತಾನೆ, ಎಷ್ಟೆಷ್ಟು ಫಲ. ಮಾಘಾತ್ ಶತಗುಣಂ ಪುಣ್ಯಂ ವೈಶಾಖೆ ಮಾಸಿ ಲಭ್ಯತೆ ತಸ್ಮಾತ್ ಶತಗುಣಂ ಪುಣ್ಯಂ ತುಲಾ ಸಂಸ್ಥೆ ದಿವಾಕರೆ ತಸ್ಮಾತ್ ಕೋಟಿ ಗುಣಂ ಪುಣ್ಯಂ ವೃಶ್ಚಿಕಸ್ಥೆ ದಿವಾಕರೆ ಮಾರ್ಗಶೀರ್ಷೋ ಅಧಿಕ. ಒಂದೇ ಮಾತಿನಲ್ಲಿ ಹೇಳ್ಬಿಡ್ತಾನೆ ಭಗವಂತ. ಮಾಘ ಮಾಸ ಒಂದರಲ್ಲಿ ರವಿ ಮಕರದಲ್ಲಿರುವಾಗ ಆಚರಿಸುವ ಮಾಸ ವ್ರತದಿಂದ ಎಷ್ಟು ಫಲ ಬಡಿಬೇಕೋ ಅದಕ್ಕಿಂತಲೂ 100 ಪಟ್ಟು ಫಲ ವೈಶಾಖ ಮಾಸ, ಅದಕ್ಕಿಂತಲೂ 100 ಪಟ್ಟು ತುಲಾರಾಶಿಯಲ್ಲಿ ಸೂರ್ಯನಿರುವಾಗ ಮಾಡುವಂತಹದ್ರಿಂದ ಬರ್ತಾ ಇದೆ, ಅದಕ್ಕಿಂತಲೂ 1 ಕೋಟಿ ಪಟ್ಟು ರವಿಯು ವೃಶ್ಚಿಕದಲ್ಲಿರುವಾಗ ಬರ್ತಾ ಇದೆ, ಅದಕ್ಕಿಂತಲೂ ಹೆಚ್ಚು ಫಲ ಮಾರ್ಗಶೀರ್ಷ ಮಾಸದ ಆಚರಣೆಯಿಂದ ಬರ್ತಾ ಇದೆ. ಎತ್ತ ವೃಂದಾವನೇ ರಮ್ಯಂ ರಮ್ಯೆ ಅಂತ ಹೇಳ್ತಾನೆ ಭಗವಂತ. ತುಳಸಿಯ ಮಹತ್ವವನ್ನು ತಿಳಿಸ್ತಾ ಇದ್ದಾನೆ ಇಲ್ಲಿ. ತುಳಸಿ ವಿಶೇಷವಾಗಿ ಅಲ್ಲಿ ಪೂಜೆಯನ್ನು ಮಾಡಬೇಕಪ್ಪ, ಅದಕ್ಕೊಂದು ಆಖ್ಯಾನವನ್ನು ಹೇಳಿಬಿಡ್ತೀನಿ ಅಂತಾನೆ ಭಗವಂತ. ಯಾರು ಆಖ್ಯಾನ ಅಂತ ಕೇಳಿದ್ರೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಭಗವಂತ. ತಾನೇ ಕೃಷ್ಣನಾಗಿ ಬಂದಿರುವಂತವನು. ಹಿಂದೆ ಈ ಭೂಮಿಯಲ್ಲಿ ನಂದಗೋಪ ಅನ್ನುವಂತಹ ವ್ಯಕ್ತಿ ಅತ್ಯಂತ ಪ್ರಸಿದ್ಧನಾಗಿರುವಂತವನು. ನಂದಗೋಪೋ ಮಹಾತ್ಮ ವೈ ಖ್ಯಾತೋ ಯೋ ಭೂತಲೇ ಭವತ್ ಅಭವತ್ ಅಂತ ಹೇಳ್ತಾನೆ ಭಗವಂತ. ಅಲ್ಲಿ ಆ ನಂದಗೋಪನಿರುವಂತಹ ಜಾಗವನ್ನ ವೃಂದಾವನ ವೃಂದಾವನ ಅಂತ ಕರೀತಾ ಇದ್ರು. ಅಲ್ಲಿ ಗೋಪಿಕಾ ಸ್ತ್ರೀಯರೆಲ್ಲ ನನ್ನಲ್ಲೇ ಮನಸ್ಸನ್ನ ಇಟ್ಟು ವಿಶೇಷವಾಗಿ ಆರಾಧನೆಯನ್ನ ಮಾಡುವಂಥವರು. ಪೂಜಾಕೃತ ಹವಿಷ್ಯನ್ನಂ ಭುಕ್ತಂ ತಾಭಿಕೃತಾನತಿ, ಭಕ್ತಿಯಿಂದ ನನಗೆ ವಿಶೇಷವಾಗಿ ಪೂಜೆಯನ್ನ ಮಾಡ್ತಾ ಇದ್ರು. ಒಂದು ದಿವಸವೂ ಬಿಡದೆ ಭಗವಂತನ ಆರಾಧನೆಯನ್ನ ಮಾಡುವಂಥವರು. ಆ ಎಲ್ಲರಿಗೆ ಅವರ ಮೇಲೆ ನಾನು ಭಕ್ತಿ, ಅವರೇನ್ ಮಾಡಿದ್ದಾರಲ್ಲ ಆ ಭಕ್ತಿಗೆ ಅವರಿಗೆ ನಾನೇನ್ ಮಾಡಿದ್ದೇನೆ. ವರೋ ದತ್ತೋ ಮಯಾತ್ಮ ವೈ ತಾಸಾಂ ತುಷ್ಟೋತ್ರ ವೈಕಿಲ, ಅವರ ಮೇಲೆ ನಾನು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದೇನೆ. ಕರ್ತವ್ಯೋ ಮಾರ್ಗಶೀರ್ಷೋ ಯಥಾಮಿಧಿ, ಮಾರ್ಗಶೀರ್ಷ ಮಾಸದ ವಿಧಿಪೂರ್ವಕವಾದ ಆಚರಣೆಯನ್ನು ತಪ್ಪದೆ ಮಾಡುವಂಥವರು ಅಂತಹ ವಿಶೇಷವಾದ ಅವರು ಅಂತ ಅವನು ಭಗವಂತ ವಿಸ್ತಾರವಾಗಿ ಹೇಳಿದ ಪ್ರಥಮ ಅಧ್ಯಾಯದಲ್ಲಿ. ಎರಡನೇ ಅಧ್ಯಾಯದಲ್ಲಿ ಮತ್ತೆ ಬ್ರಹ್ಮದೇವರು ಪ್ರಶ್ನೆಯನ್ನು ಕೇಳುತ್ತಾರೆ. ಈ ಮಾರ್ಗಶೀರ್ಷ ಮಾಸ ಅಂತಾರಲ್ಲ, ಅದರಲ್ಲಿ ನಾವು ಮಾಡಬೇಕಾಗಿರುವಂತಹ ಸ್ನಾನ ವಿಧಿ ಏನು, ಊರ್ಧ್ವಪುಂಡ್ರವನ್ನ ಧಾರಣೆ ಮಾಡಿ ಅಂತ ಶಾಸ್ತ್ರ ಹೇಳ್ತಾ ಇದೆ, ಅದರ ಮಹತ್ವ ಏನು ಅಂತ ಕೇಳಿದಾಗ ಬ್ರಹ್ಮದೇವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಸ್ನಾನ ಮಾಡುವಂತಹ ವಿಧಾನ ಮತ್ತು ಊರ್ಧ್ವಪುಂಡ ಧಾರಣೆಯ ವಿವರಣೆಯನ್ನು ನೀಡಬೇಕು ಅಂತ ಕೇಳಿದಾಗ ಭಗವಂತ ಉತ್ತರವನ್ನು ಕೊಡ್ತಾ ಇದ್ದಾನೆ. ಬೆಳಗ್ಗೆ ಬೇಗ ಏಳಬೇಕಂತೆ, ರಾತ್ರಾವಂತೆ ಸಮುತ್ಥಾಯ. ಬಹಳ ಶ್ಲೋಕಗಳು ವಿಸ್ತಾರವಾಗಿದೆ, ಸಾರಾಂಶವನ್ನು ನೋಡೋದಾದರೆ ಬೆಳಗ್ಗೆ ಬೇಗ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ವಿಶೇಷವಾಗಿ ಎಲ್ಲ ಗುರುಗಳನ್ನ ಗುರು ಪರಂಪರೆಯನ್ನ ಭಗವಂತನನ್ನ ಭಕ್ತಿಯಿಂದ ಮನಸಾ ಸ್ಮರಣೆಯನ್ನ ಮಾಡಿ ಮೌನದಿಂದ ಎದ್ದು ಭಗವಂತನ ಸ್ಮರಣೆಯನ್ನ ಮಾಡ್ತಾ ಹೊರಗೆ ಬರಬೇಕಂತೆ. ಬಂದ ಮೇಲೆ ಶೌಚಂ ಕೃತ್ವಾ ಯಥಾನ್ಯಾಯಂ, ಶೌಚ ವಿಧಿಯನ್ನ ಆಚರಣೆಯನ್ನ ಮಾಡಬೇಕು. ದಂತದಾವನ ಪೂರ್ವಂ, ದಂತದಾವನವನ್ನ ಮಾಡಬೇಕು. ಅದಾದ ಮೇಲೆ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಸಂಕಲ್ಪ ಪೂರ್ವಕವಾಗಿ ಸ್ನಾನವನ್ನ ಮಾಡಬೇಕು. ಸ್ನಾನ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಬೇಕು, ಮುಖ್ಯವಾಗಿ ಮರ್ಯಾದೆ ಮಾಡಬೇಕಾಗಿರುವಂತಹ ಕೆಲಸ, ಆದಾಯ ತುಳಸಿ ಮೂಲ ಮೃದಂ ತತ್ಪತ್ರ ಸಂಯುತಂ, ತುಳಸಿ ವೃಂದಾವನಕ್ಕೆ ಹೋಗಿ ಪುರುಷರಾಗಿದ್ರೆ ತುಳಸಿ ಮೃತ್ತಿಕೆಯನ್ನು ಧಾರಣೆ ಮಾಡಬೇಕು. ಅದಾದ ಮೇಲೆ ಅಘಮರ್ಷಣ ಸೂಕ್ತವನ್ನ ಮೂಲ ಮಂತ್ರದಿಂದ ಸಹಿತವಾಗಿ ಭಕ್ತಿಯಿಂದ ಆ ಸ್ನಾನವನ್ನ ಮಾಡಬೇಕು. ಅದನ್ನೇ ಹೇಳಿಬಿಡ್ತಾರೆ, ಓಂ ನಮೋ ನಾರಾಯಣೇತಿ ಮೂಲ ಮಂತ್ರ ಉದಾಹೃತ, ಶಾಸ್ತ್ರದಲ್ಲೇ ವಿಸ್ತಾರವಾಗಿ ಹೇಳಿದ್ದಾರೆ. ಇದಾದ ಮೇಲೆ ಅರ್ಘ್ಯವನ್ನ ಕೊಡಬೇಕು ಸೂರ್ಯನಿಗೆ, ನದಿ ದೇವತೆಗಳಿಗೆ, ಎಲ್ಲ ದೇವತೆಗಳಿಗೆ ಆ ಅರ್ಘ್ಯವನ್ನ ನೀಡಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ 12 ನಾಮಗಳನ್ನ ಸ್ನಾನ ಕಾಲದಲ್ಲಿ ಹೇಳಬೇಕಂತೆ. ಬಹಳ ಶ್ರೇಷ್ಠವಾಗಿರುವಂಥದ್ದು
ದಕ್ಷಪುತ್ರಿ ಆಗಿರುವಂತಹ ವಿಶೇಷವಾದ ನಾಮದಿಂದ ಕರೆಸಿಕೊಳ್ಳುವಂಥವಳು ಆ ಗಂಗಾದೇವಿಯನ್ನ ಸ್ಮರಣೆ ಮಾಡಬೇಕು. ನಂದಿನಿ ನಳಿನಿ ಸೀತಾ ಅಂತ ಹೇಳಿ ಸ್ಮರಣೆ ಮಾಡಬೇಕು. ಅದಾದ ಮೇಲೆ ವಿಶ್ವ ವಿಗಹಗ ವಿದ್ಯಾಧರ ಸುಪ್ರಸನ್ನೆ ಲೋಕಪಾವನಿ ಕ್ಷೇಮ ಜಾಹ್ನವಿ ಶಾಂತ ಶಾಂತಿ ಪ್ರದಾಯಿನಿ ಅನ್ನುವಂತಹ ಎಲ್ಲ ನಾಮಗಳನ್ನ ಸ್ಮರಣೆ ಮಾಡ್ತಾ ಏಳು ಸಾರಿ ಪಠಿಸಬೇಕಂತೆ. ಸಂಪುಟಾಕಾರದಲ್ಲಿ ಪಠಿಸಿ ಭಕ್ತಿಯಿಂದ ಮುಳುಗಿ ಸ್ನಾನವನ್ನು ಮಾಡಬೇಕು. ಅಶ್ವಕ್ರಾಂತೆ ರಥಕ್ರಾಂತೆ ವಿಷ್ಣುಕ್ರಾಂತೆ ವಸುಂಧರೆ ಮೃತ್ತಿಕೆ ಹರಮೇ ಪಾಪಂ ಯನ್ಮಯ ದುಷ್ಕೃತಂ ಕೃತಂ. ಆ ಮೃತ್ತಿಕೆಯನ್ನೆಲ್ಲ ಹಚ್ಚಿಕೊಂಡು ಉದ್ರತಾ ಶಿವರಾಹೇಣ ವೇದೋಕ್ತ ಮಂತ್ರಗಳಿಂದ ಸ್ನಾನವನ್ನು ಮಾಡಬೇಕಪ್ಪ. ಏವಂ ಸ್ನಾತ್ವಾ ತತಃ ಪಶ್ಚಾತ್ ಆಚಮ್ಯ ಚ ವಿಧಾನತಃ. ಸ್ನಾನವನ್ನು ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಆಚಮನವನ್ನ ಮಾಡಬೇಕು. ಅದಾದ ಮೇಲೆ ವಸ್ತ್ರವನ್ನ ಶುದ್ಧವಾಗಿ ಉಡಬೇಕು, ಅದು ಬಹಳ ಮಹತ್ವವಾಗಿರುವಂಥದ್ದು. ಅದಾದ ಮೇಲೆ ಗೋಪೀಚಂದನವನ್ನ ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಚತ್ವಾರಿ ಭೂಭೃತಾಂ ಪುತ್ರ ಪುಂಡ್ರಾಣಿ ದ್ವೇ ವಿಷಾಂ ಸ್ಮರೇತ್. 12 ದ್ವಾದಶ ಉಂಡ್ರಪುಂಡ್ರ ಉದ್ವಪುಂಡ್ರಗಳನ್ನ ಧಾರಣೆ ಮಾಡಬೇಕು. ಮಹಿಳೆಯರು ಅಥವಾ ಬೇರೆ ವರ್ಣದವರಾದ್ರೆ ಅವರಿಗೂ ಹೇಳಿದ್ದಾರೆ, ಏಕಪುಂಡ್ರಶ್ಚ ನಾರೀಣಾಂ ಶುದ್ರಾಣಾಂಚ ವಿಧೀಯತೆ. ಪುರುಷರಾಗಿದ್ರೆ 12 ದ್ವಾದಶ ನಾಮಗಳನ್ನೇ ಹಚ್ಚಬೇಕು, ಸ್ತ್ರೀಯರಾಗಿದ್ರೆ ಹಣೆ ಮೇಲೆ ಒಂದು ಊರ್ಧ್ವಪುಂಡ್ರವನ್ನ ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ತಿಲಕ ದ್ವಾದಶ ಪ್ರೋಕ್ತ ಬ್ರಾಹ್ಮಣಸ್ಯ ಸದಾನಗ. ಬ್ರಾಹ್ಮಣ ಆಗಿದ್ರೆ 12, ಇನ್ನು ಕ್ಷತ್ರಿಯರು ವೈಶ್ಯರು ಶೂದ್ರಾದಿಗಳು ಎಲ್ಲರಿಗೂ ಹೇಳಿದ್ದಾರೆ ಆ ಗೋಪೀಚಂದನ ಅಷ್ಟು ಪರಮ ಪವಿತ್ರವಾಗಿರುವಂತದ್ದು ಅಂತ ಹೇಳ್ತಾರೆ. ಇನ್ನು ಈ ಹಚ್ಚಬೇಕಾದ್ರೆ ನಾಮವನ್ನೇನು ಹಚ್ತಿರಲ್ಲ ಆ ಸಂದರ್ಭದಲ್ಲಿ ಕೇಶವನಿಂದ ದಾಮೋದರನ ತನಕ ಶುಕ್ಲಪಕ್ಷದಲ್ಲಾದ್ರೆ 12 ನಾಮಗಳು, ಇನ್ನು 12 ನಾಮಗಳು ಕೃಷ್ಣಪಕ್ಷದಲ್ಲಿ ಹಚ್ಚಬೇಕು ಅಂತ ಹೇಳ್ತಾರೆ. ತ್ರಿವಿಕ್ರಮಂ ಕರ್ಣರಂದ್ರೆ ವಾಮನಂ ವಾಮಪಾರ್ಶ್ವಕ್ಕೆ ಎಲ್ಲ ವಿಸ್ತಾರವಾಗಿ ಹೇಳ್ತಾರೆ ಭಗವಂತನ ನಾಮಗಳನ್ನ. 12 ನಾಮಗಳನ್ನ ಸ್ಮರಣೆ ಮಾಡ್ತಾ ಭಗವಂತನ ನಾಮವನ್ನ ಸ್ಮರಣೆ ಮಾಡ್ತಾ ಹಚ್ಚಬೇಕಂತೆ. ಲಲಾಟೆ ಕೇಶವಂ ಧ್ಯಾಯೇತ್ ಹೃದಯಂ ಭಾದವ ಮಾಧವಂ ತಥಾ. ಈ ರೀತಿಯಾಗಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ 12 ನಾಮಗಳನ್ನ ಹಚ್ಚಬೇಕು. ಅದು ಹೇಗಿರಬೇಕು? ಶಾಮಂ ಶಾಂತಿಕರಂ ಪ್ರೋಕ್ತಂ ರಕ್ತಂ ವಶ್ಯಕರಂ ತದಾ. ಊರ್ಧ್ವಪುಂಡ್ರ ಸಾಮಾನ್ಯವಾಗಿ ಅದನ್ನೇ ನಾವು ಗೋಪೀಚಂದನ ಹಚ್ತೀವಲ್ಲ ಅದರಲ್ಲಿ ವಿಸ್ತಾರವಾಗಿ ಹೇಳ್ತಾರೆ ಯಾವ ಬಣ್ಣಕ್ಕೆ ಯಾವ ಫಲ. ಶಾಮದ ಬಣ್ಣ ಆಗಿದ್ರೆ ಅದು ಶಾಂತಿಯನ್ನ ಹೇಳುವಂಥದ್ದು. ಇನ್ನು ರಕ್ತಂ ವಶ್ಯಕರಂ ತದಾ ಅದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಶ್ರೀಕರಂ ಪೀತಮಿತ್ಯಾಹು ಅದು ಗೋಪೀಚಂದನ ಚಂದನದ ಬಣ್ಣ ಉಳ್ಳಂಥದ್ದು, ಹಳದಿ ಬಣ್ಣ ಉಳ್ಳಂಥದ್ದು, ಅದು ವಿಶೇಷವಾಗಿ ಮೋಕ್ಷವನ್ನೇ ಸಂಪತ್ತನ್ನೇ ಕೊಡುವಂಥದ್ದು. ಶ್ವೇತಂ ಮೋಕ್ಷಕರಂ ಶುಭಂ ಏಕಾಂತಿನೋ ಮಹಾಭಾಗ ಸರ್ವಲೋಕ ಹಿತೇರತಾಹ. ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅದನ್ನ ಹಚ್ಚಬೇಕಪ್ಪ. ಇನ್ನೂ ಒಂದು ಮಾತು ಹೇಳ್ತಾರೆ ಬಹಳ ಮುಖ್ಯವಾಗಿರುವಂಥದ್ದು, ಹೇಗ್ ಹಚ್ಚಬೇಕ್ರಿ ಅದನ್ನ ಗೋಪೀಚಂದನವನ್ನ ಅಂತ ಕೇಳಿದ್ರೆ, ಊರ್ಧ್ವಂ ಸೌಮ್ಯ ರುಜಂ ಸೂಕ್ಷ್ಮಂ ಅಂತ ಹೇಳ್ತಾರೆ. ಢಾಳಾಗಿ ಎದ್ದು ಕಾಣುವಾಗ ಹಚ್ಚೋದಲ್ಲಂತೆ, ಅದಕ್ಕೆ ಹೇಳ್ತಾರೆ ಊರ್ಧ್ವ ಪುಂಡ್ರವನ್ನ ಮಸ್ತಕದಲ್ಲಿ ಸರಳ ರೇಖೆ ಇರಬೇಕು, ಚಿಕ್ಕದಾಗಿ ಆಕರ್ಷಕವಾಗಿ ಕಾಣುವ ಹಾಗೆ ಸೌಮ್ಯವಾಗಿ ಹಚ್ಚಬೇಕು ಅಂತ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾಗಿ ಅದರ ವರ್ಣನೆಯನ್ನು ಮಾಡ್ತಾರೆ. ಅಂದ್ರೆ ಆ ಗೋಪೀಚಂದನ ಅಂದ್ರೆ ಬೇರೆ ಇನ್ನೇನು ಅಲ್ಲ, ಶಾಸ್ತ್ರದಲ್ಲಿ ನಮಗೆ ಬೇರೆ ಕಡೆ ಪುರಾಣಗಳಲ್ಲಿ ಹೇಳ್ತಾರೆ ಗೋಪೀಚಂದನ ಅಂದ್ರೆ ಕೃಷ್ಣ ಪರಮಾತ್ಮನಿಗೆ ಗೋಪಿಕಾ ಸ್ತ್ರೀಯರು ಹಚ್ಚಿರುವಂತಹ ಶ್ರೀಗಂಧ. ಇವತ್ತು ನಾವು ಹೋಗಿ ನೋಡಬಹುದು ಬೇಟ್ ದ್ವಾರಕ ಅಂತ ಇದೆ, ಅಲ್ಲಿ ಗೋಪೀಚಂದನ ಮಿಗಿಸುತ್ತೆ. ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಗೋಪೀಚಂದನ. ಆ ಗೋಪೀಚಂದನ ಧಾರಣೆಯನ್ನ ಅವಶ್ಯವಾಗಿ ಎಲ್ಲರೂ ಮಾಡಬೇಕು ಅಂತ ಹೇಳಿ 2ನೇ ಅಧ್ಯಾಯದಲ್ಲಿ ತಿಳಿಸಿ ಹೇಳಿದ್ದಾರೆ.